ಇತ್ತೀಚೆಗೆ ಅಷ್ಟೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ಯಾಂಡಲ್ವುಡ್ ನ ಬೇರೆ ನಟರ ಬಗ್ಗೆ ಅಷ್ಟಲ್ಲದೆ ಒಟ್ಟಾರೆ ಕಲಾವಿದರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟಲ್ಲದೆ ದರ್ಶನ್ ಅವರ ಮಾತುಗಳು ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು ಅವರ ನಿಜವಾದ ವ್ಯಕ್ತಿತ್ವ ಎಂತಹದ್ದು ಎಂದು ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿಕೊಡ್ತಿದೆ. ಹಾಗಿದ್ರೆ ಇಷ್ಟಕ್ಕೂ ಇದರ ಕಂಪ್ಲೀಟ್ ಮಾಹಿತಿ ಏನು ಎಂಬುದನ್ನ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಕೇಳಿ. ಹೌದು, ಇತ್ತೀಚೆಗಷ್ಟೇ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರ ಭರಾಟೆ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಆಗಮಿಸಿದ್ರು. ಅಷ್ಟಲ್ಲದೆ ಆ ಸಂದರ್ಭದಲ್ಲಿ ಕೂಡ ಶ್ರೀ ಮುರಳಿ ಅವರಿಗೆ ದರ್ಶನ್ ಅವರು ವಿಶ್ ಮಾಡಿದ್ದು ಅದಾದ ಮೇಲೆ ಸಿನಿಮಾಗೆ ಶುಭವನ್ನ ಕೋರಿದ್ರು. ಅಷ್ಟಲ್ಲದೆ ಸಿನಿಮಾ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನ ದರ್ಶನ್ ಅವರು ಆಡಿದ್ದು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಕೆಲವು ದಿನಗಳ ಹಿಂದೆ ಮದಗಜ ಎಂಬ ಟೈಟಲ್ ಗೆ ತುಂಬಾ ವಿವಾದ ಸೃಷ್ಟಿಯಾಗಿತ್ತು. ಮೊದಲಿಗೆ ಮದಗಜ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಅಭಿನಯಿಸುತ್ತಾರೆ ಅಂತ ಕೇಳಿ ಬಂದಿದ್ರೆ ಅದಾದ ಮೇಲೆ ಈ ಒಂದು ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸುತ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ವು. ಅಷ್ಟಲ್ಲದೆ ಶ್ರೀ ಮುರಳಿ ಅವರು ಕೂಡ ಮದಗಜ ಎಂಬ ಟೈಟಲ್ ಅನ್ನು ಇಡಲು ನಿರ್ಧಾರ ಮಾಡಿದ್ದು ಈ ಒಂದು ಟೈಟಲ್ ಯಾರಿಗೆ ಹೋಗುತ್ತೆ ಅಂತ ಹಲವಾರು ಗೊಂದಲಗಳು ಕೂಡ ಸೃಷ್ಟಿಯಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನಿರ್ಮಾಪಕ ಉಮಾಪತಿ ಅವರು ಈ ಒಂದು ಟೈಟಲ್ ನಲ್ಲಿ ದರ್ಶನ್ ಅವರ ಸಿನಿಮಾನೇ ಬರುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಷ್ಟಲ್ಲದೆ ಮದಗಜ ಟೈಟಲ್ ಗೆ ದರ್ಶನ್ ಅವರ ಫೈನಲ್ ಆಗಿದ್ರು. ಆದ್ರೆ ಅದಾದ ಮೇಲೆ ದರ್ಶನ್ ಅವರು ಮತ್ತೊಮ್ಮೆ ತಮ್ಮ ಮನಸ್ಸನ್ನ ಚೇಂಜ್ ಮಾಡಿಕೊಂಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದ್ರೇನು ಪ್ರತಿಯೊಬ್ಬರು ಕೂಡ ಬೆಳಿಬೇಕು, ಈ ಒಂದು ಚಿತ್ರರಂಗವನ್ನ ಬೆಳೆಸಬೇಕು ಅಂತ ದರ್ಶನ್ ಅವರು ಇದೀಗ ಮದಗಜ ಸಿನಿಮಾ ಟೈಟಲ್ ಅನ್ನ ಬಿಟ್ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಮದಗಜ ಸಿನಿಮಾದಲ್ಲಿ ಶ್ರೀ ಮುರಳಿ ಅವರ ಕನ್ಫರ್ಮ್ ಆಗಿದ್ದು ಈ ಒಂದು ಸಿನಿಮಾದ ಪೋಸ್ಟರ್ ಅನ್ನ ಕೂಡ ದರ್ಶನ್ ಅವರ ಬಿಡುಗಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಅವರು ಈ ಮಾತನ್ನ ಹೇಳಿದ್ರು, ಟೈಟಲ್ ಬಗ್ಗೆ ಯಾವುದೇ ರೀತಿಯ ವಿವಾದ ನಮ್ಮಲ್ಲಿ ಇಲ್ಲ, ಸಿನಿಮಾವನ್ನ ಯಾರೇ ಮಾಡಿದ್ರೇನು ನಮ್ಮ ಇಂಡಸ್ಟ್ರಿ ಬೆಳಬೇಕು ಅಷ್ಟೇ, ಪ್ರತಿಯೊಬ್ಬರು ಒಳ್ಳೊಳ್ಳೆ ಸಿನಿಮಾ ಮಾಡಿ ನಮ್ಮ ಇಂಡಸ್ಟ್ರಿ ನ ಮುಂದೆ ತೆಗೆದುಕೊಂಡು ಹೋಗಬೇಕು, ಎಲ್ಲರೂ ಒಟ್ಟಿಗೆ ಬೆಳಿಬೇಕು ಅನ್ನೋ ಮಾತುಗಳನ್ನ ದರ್ಶನ್ ಅವರು ಹೇಳಿದ್ರು. ಈ ಮೂಲಕ ದರ್ಶನ್ ಅವರು ಕೇವಲ ಮದಗಜ ಸಿನಿಮಾಗೆ ಮಾತ್ರವಲ್ಲ ಇಡೀ ಚಿತ್ರರಂಗದ ಬೇರೆ ಬೇರೆ ಕಲಾವಿದರಿಗೆ ಕೂಡ ಅನ್ವಯವಾಗುವಂತ ಮಾತನಾಡಿದ್ದಾರೆ. ಯಾವತ್ತೂ ಯಾವ ಸ್ಟಾರ್ ನಟರ ನಡುವೆ ಕೂಡ ವಿವಾದಗಳು ಇರದಂತೆ ಪ್ರತಿಯೊಬ್ಬರು ಕೂಡ ಮತ್ತೊಬ್ಬರಿಗೆ ಸಪೋರ್ಟ್ ಅನ್ನ ಮಾಡಿ ಎಲ್ಲರ ಸಿನಿಮಾಗಳು 100 ಡೇಸ್ ಅನ್ನ ಆಚರಿಸಬೇಕು ಅಂತ ದರ್ಶನ್ ಅವರು ಈ ಮುಖಾಂತರ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಅವರ ಇಂತಹ ಮಾತುಗಳನ್ನ ಕೇಳಿದ್ರೆ ಅವರ ನಿಜವಾದ ವ್ಯಕ್ತಿತ್ವ ಎಂತಹದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಇಂಡಸ್ಟ್ರಿಯಲ್ಲಿ ಕೇವಲ ತಾವೊಬ್ಬರೇ ಬೆಳಬೇಕು ಅನ್ನೋ ಸ್ವಾರ್ಥವಿಲ್ಲದೆ ಎಲ್ಲರೂ ಒಟ್ಟಿಗೆ ಬೆಳಬೇಕು ಅಂತ ದರ್ಶನ್ ಅವರು ಈ ರೀತಿಯಾಗಿ ನಡೆದುಕೊಳ್ಳುವುದೇ ಅವರನ್ನ ಇವತ್ತಿಗೆ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಮಾಡಿದ. ಒಟ್ಟಿನಲ್ಲಿ ದರ್ಶನ್ ಅವರ ಇಂತಹ ಮಾತುಗಳ ಬಗ್ಗೆ ಅಷ್ಟಲ್ಲದೆ ಅವರ ಅಭಿಪ್ರಾಯದ ಬಗ್ಗೆ ನಿಮಗೂ ಕೂಡ ಒಪ್ಪಿಗೆ ಇದ್ರೆ ಥ್ಯಾಂಕ್ ಯು ಡಿ ಬೋಸ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟಲ್ಲದೆ ದರ್ಶನ್ ಅವರ ಒಳ್ಳೆಯ ಗುಣವನ್ನ ಸರೋ ಈ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗೆ ಮತ್ತು ದರ್ಶನ್ ಅವರ ಮತ್ತು ಸ್ಯಾಂಡಲ್ವುಡ್ ನ ಎಲ್ಲ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.